ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಪಂಜಾಬ್ಗೆ ಬಂದು ಒಂದು ತಿಂಗಳಿಗೆ ನಾವು ವಾಪಸ್ ಊರಿಗೆ ಬರಬೇಕಾಯಿತು. ಯಾಕೆ ಬಂದ್ವಿ ಏನು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಊರಿಗೆ ಬಂದಮೇಲೆ ಒಂದು 15 ಡೇಸ್ 20 ಡೇಸ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಮನೆ ದೇವರು ವರ್ಕೋಡು ಬೀರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ತವರು ಮನೆ ದೇವರು ವರ್ಕೋಡು ಬೀರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮೈಸೂರು ಹತ್ರ ಇರೋದು. ನಮ್ಮ ದೀಪು ಕಾರಲ್ಲಿ ಎಲ್ಲರೂ ಬಂದಿರೋದು. ಇವಾಗ 6 ಇಯರ್ಸ್ ಆಯಿತು ನಾವು ಈ ದೇವಸ್ಥಾನಕ್ಕೆ ಬಂದು. 6 ಇಯರ್ಸ್ ಆದಮೇಲೆ ಇವತ್ತು ನೋಡಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಅರ್ಕೆ ಕೂಡ ಇತ್ತು, ಮಕ್ಕಳಿಗೆಲ್ಲ ಮುಡಿ ಕೊಡಿಸ್ಬೇಕು. ಮದುವೆ ಎಲ್ಲ ಆದಮೇಲೆ, ನನ್ನ ತಮ್ಮನ ಮದುವೆ ಎಲ್ಲ ಆದಮೇಲೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ, ಬರೋಕ್ಕೆ ಆಗಿರಲಿಲ್ಲ. ಈಗ ಫೈನಲಿ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಬಂದಿಲ್ಲ, ಅವರು ಜಾಬ್ಗೆ ಅಂದರೆ ಕೆಲಸಕ್ಕೆ ರಜೆ ಕೊಡಲಿಲ್ಲ, ಅವ್ರು ಬರಲಿಲ್ಲ. ನಾವು ಅಷ್ಟೇ ಬಂದಿದ್ದು. ನಾವೇನಕ್ಕೆ ಬಂದಿದ್ದು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು, ಮಾಡ್ತೀನಿ. ವರ್ಕೋಡು ಬರೋದು ವೀರೇಶ್ವರ ಸ್ವಾಮಿ ದೇವಸ್ಥಾನ ಬಾ. ಅವನ್ ಮಾಡ್ಸ್ಕೊತಾನ ಅಲ್ಲೇ ಸುಮಾರು ಒಂದ್ 4-5 ಸತಿ ಮಾಡ್ಸ್ಕೊಂಡು ಕಬ್ಳಿ ಕೊಡ್ತಿದ್ವೇನು ಕಬ್ಳಿ ಮತ್ತೆ ಇಲ್ಲೆಲ್ಲ ಋತ್ವಿಕು ಮನೆ ದೇವರು ನಿಧಾನ. ಅಯ್ಯೋ ಅವನು ಮಾಡ್ಸ್ಕೊತಾನಂತ ಅಲ್ಲೋಡಲ್ಲ ನಿಧಾನ ಪ್ರಧಾನ ಧ್ಯಾನ ಋಷಾಂಕ. ನಿಂದೆಲ್ಲ ಕೂದ್ಲು ಇಲ್ಲಿದೆ ಇಲ್ಲಿದೆ ಒಬ್ಬೊಬ್ಬ ಇಲ್ಲಿದೆ ಮಾಮಿ ಕೊಡ್ತಿದ್ದೆ ನೋಡ ದೀಪ ಮಾಮಿ ದಿಯನಗೌಡ ಯಾವ ಕಳ್ತಾ ಇದ್ದೀರಿ ಬಿಕ್ಕಿಸ್ಕೊಂಡು ಮನೇಲಿ ಯಾರು ಹುಡುಗರು ಗಿಡಗಳು ಇಲ್ವೆ ನಿಮ್ಗೆ ಏಜ್ ಆಗೈತೆ ನೀವು ಬಂದಿದ್ದೀರಲ್ಲ ಕೆಲ್ ಮಾಡಕ್ ಕಲ್ತಿ ಇವತ್ತು ಭಾನುವಾರ ತಾಯಿ ಕೆಲಸ ಅಂಗಡಿಯಲ್ಲಿ 3 ಜನ ಅವ್ರ ಮಾಡ್ತಾವ್ರೆ ಹುಡುಗರು ಅದ್ರ ಹುಡುಗರ ಅವರ ಕೆಲ ತಗಲ್ವಾ ಏನಿಲ್ಲ ಫಸ್ಟ್ ಬಟ್ಟೆ ಬಿಚ್ಚಿ ಕವರ್ ಗಾಯ್ಕಳಿ ಒಂದು ಎಷ್ಟು ಅವ ಉಪ್ಪು ಕೂದಲು ಕವ ಶರ್ಟ್ ಬಿಚ್ಚಿಬಿಟ್ಟು ಪ್ಯಾಂಟ್ ಹಾಕೊಂಡು ಏನಾರ ಋತ್ವಿಕ್ ಮತ್ತೆ ದಿಯಾನ್ಗೆ ಮುಡಿ ಕೊಡ್ಸಾ ಆಯ್ತು, ಇವಾಗ ಋಷಾಂಕ್ಗೆ ಮುಡಿ ಕೊಡಿಸ್ತಾ ಇದೀವಿ. ಕೊಡುವಲ್ಲಿ ತಗೋಲ್ಲ ಅನ್ಸುತ್ತೆ ಆಯ್ತಾ ಅಳ್ಬಾರ್ದು ಅಳ್ಬಾರ್ದು ಏನಾಗಲ್ಲ ಪಪ್ಪು ಅಲ್ಲಿ ತುದಿಗೆ ಹೋಗ್ಬಿಡ ಬಾ ಈ ಕಡೆ ಒಳ್ಳೆ ಇಲ್ಲ ಅವನು ಫಸ್ಟ್ನೇ ಮುಡಿಲಿ ಯಾರು ಹೊಡೆದಾರು
ಫಸ್ಟ್ ಮುಡಿ ಕೊಡಿಸ್ದಾಗ 9 ಮಂತಲ್ಲಿ ನಮ್ಮ ವೃಷಾಂಕ್ ಅಳ್ನೇ ಇಲ್ಲ. ಈ ಸಲ ಸೆಕೆಂಡ್ ಮುಡಿ ಕೊಡಿಸ್ತಾ ಇರೋದು ಅವನಿಗೆ. ತುಂಬಾ ಅಳ್ತಾ ಇದ್ದ. ದಿಯಾನು ಅಷ್ಟೇ, ಅವ್ನು ದಿಯಾನ್ ಫಸ್ಟ್ ಮುಡಿ ಕೊಡಿಸ್ದಾಗಲೂ ಅಳ್ತಾ ಇದ್ದ, ಇವಾಗ್ಲೂ ಅಳ್ತಾ ಇದ್ದಾನೆ. ವೃಷಾಂಕ್ ಅಂತೂ ಫಸ್ಟ್ ಮುಡಿ ಕೊಡಿಸ್ದಾಗ ನಮಗೆ ಆಶ್ಚರ್ಯ ಆಗಿತ್ತು, ಏನು ಅಳ್ತಾನೇ ಇಲ್ವಲ್ಲ ಅಂತ. ಈ ಸಲ ಯಾಕೋ ತುಂಬಾ ಅತ್ಬಿಟ್ಟ. ಎಲ್ಲರಿಗೂ ಮುಡಿ ಕೊಡಿಸಾಯಿತು. ಮುಡಿ ಕೊಡಿಸಾದ್ಮೇಲೆ ಪೂಜೆ ಮಾಡಿಸಿದ್ವಿ. ಪೂಜೆ ಆದಮೇಲೆ ಪ್ರಸಾದ ಕೊಟ್ಟರು, ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಇಲ್ಲಿಂದ ನಾವಿವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿಂದ ಊರಿಗೆ ಹೊರಡೋದು ಅಷ್ಟೇ. ಇವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿ ಎಲ್ಲರೂ ಗೋಲಿ ಸೋಡಾ ಕುಡಿತಾ ಇದ್ದೀವಿ. ಅದು ಈ ಮುಂದೆ ಹೋಯ್ತವನ್
ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಇವಾಗ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿದ್ವಿ, ಅದಕ್ಕೆ ಇಲ್ಲಿ ಬಂದು ಕಾರ್ ತೊಗೊಳಕ್ಕೆ ಬಂದಿದ್ವಿ. ನೋಡಿ ಎಷ್ಟು ದೊಡ್ಡದಾಗಿ ಜಾಗ ಬಿಟ್ಟಿದ್ದಾರೆ ಅಂತ, ತುಂಬ ಇಷ್ಟ ಆಯಿತು. ಮತ್ತು ಇವಾಗ ನಾವು ಅಲ್ಲಿ ಜಾತ್ರೆಯಲ್ಲೆಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಈಗ ಆಲ್ರೆಡಿ ಟೈಮ್ ಆಗಿದೆ ಮನೆಗೆ ಹೊರಡೋ ಸಮಯ. ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಐ ಲವ್ ಯು ಆಲ್.